ಯಡಿಯೂರಪ್ಪನವರಿಗೆ ಪಂಕ್ಚರ್ ಮಾಡಿಬಿಟ್ಟಿಲ್ವಾ? ಅವ್ರು ಮುಖ್ಯಮಂತ್ರಿ ತೆಗೆದಾಕ್ಬಿಟ್ರಲ್ಲ ಅನಗತ್ಯವಾಗಿ, ಅದು ಪಂಕ್ಚರ್ ಅಲ್ವಾ? ಹಾಂ, ಅವ್ರ ಭಾಷೆಯಲ್ಲಿ ಪಂಕ್ಚರ್, ಅದು ಪಂಕ್ಚರ್. ಯಡಿಯೂರಪ್ಪನವ್ರಿಗೆ ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ. ಮತ್ತು ಅವರೇನು ಪಾಪ ನಮ್ಮ ಬಗ್ಗೆ ಏನು ಮಾತಾಡೋದು ಅವರು? ಹಾಂ, ನನಗೆ ಅವ್ರ ಬಗ್ಗೆ ಸಿಂಪತಿ ಇದೆ. ಅವ್ರು ಇನ್ನೂ ಆರೋಗ್ಯವಾಗಿದ್ದಾರೆ, ಬಿ ಜೆ ಪಿ ಅಧಿಕಾರಕ್ಕೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಮುಖ್ಯಮಂತ್ರಿ ಯಾಕೆ ತೆಗೆದಾಕಿದ್ರು ಹಾಗಾದ್ರೆ? ಅವ್ರನ್ನೇ ಮುಖ್ಯಮಂತ್ರಿ ತೆಗೆದಾಕ್ಬಿಟ್ಟು ಜನ ನಂಬ್ತಾರೆ? ಅವ್ರನ್ನ ನಂಬ್ತಾರೆ ಏನಪ್ಪ ಹೇಳಿ? ಅವ್ರನ್ನೇ ಮುಖ್ಯಮಂತ್ರಿ ತೆಗೆದಾಕ್ಬಿಟ್ರು, ಪುನಃ ಮುಖ್ಯಮಂತ್ರಿ ಆದಾರ? ಆದರೆ ಅಂದರೆ ನಿಮ್ಮ ಪ್ರಕಾರ ಆದಾರ? ಮತ್ತೆ ಯಾಕೆ ಓಟ್ ಹಾಕಿರಿ ಇವ್ರಿಗೆ? ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇವರೇ ಇವರೇ ಅಧ್ಯಕ್ಷರಾಗಿದ್ರು. ಎಷ್ಟು ಸೀಟ್ ಬಂದು ಎಷ್ಟಪ್ಪ ಬಂತು? ಮುಖ್ಯಮಂತ್ರಿ ಆಯ್ತಾರೆ ಅಂತ ಪ್ರಚಾರ ಮಾಡಿದ್ರು. 104 ಸೀಟ್ ಅಷ್ಟೇ ಬಂದದ್ದು, 113 ಬಂದದ್ದು, 104 ಬಂದದ್ದು. ಈಗ ಇವರು ಮುಖ್ಯಮಂತ್ರಿ ಬೇರೆ ತೆಗೆದ್ಬಿಟ್ಟವ್ರೆ, ಈಗ ಬಂದವ? ಸುಮ್ಮನೆ ಏನೋ ಹೇಳ್ತಾರೆ ಪಾಪ. ಸಿ, ನಾವು ಯಾರು ಕನಸು ಕಾಣ್ತಾ ಇಲ್ಲ, ನಾವು ವಾಸ್ತವ ಪರಿಸ್ಥಿತಿ ಮೇಲೆ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಸಿ ಎಂ ಮಾಡೋದು ಹೈಕಮಾಂಡು, ಎಮ್ ಎಲ್ ಎಗಳು ಗೆದ್ದು ಬಂದವರು, ಗೊತ್ತಾಯ್ತಾ? ನಮಗೆ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಬಿ ಜೆ ಪಿ ಸರ್ಕಾರದ ಮೇಲೆ ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಇದೆ. ಅವ್ರ ಭ್ರಷ್ಟಾಚಾರ 40% ಕಮಿಷನ್, ದುರಾಡಳಿತ, ಜನವಿರೋಧಿ, ವಚನ ಭ್ರಷ್ಟತೆ, ಇವೆಲ್ಲ ನಿಮಗೆಲ್ಲ ಖುಷಿನಾ? ಪೆಟ್ರೋಲ್ ಬೆಲೆ ಜಾಸ್ತಿ ಆದದ್ದು ನಿಮಗೆಲ್ಲ, ಡೀಸೆಲ್ ಬೆಲೆ ಜಾಸ್ತಿ ಆದದ್ದು ಖುಷಿನಾ ನಿಮಗೆಲ್ಲ, ಗ್ಯಾಸ್ ಬೆಲೆ ಜಾಸ್ತಿ ಆದದ್ದು ಖುಷಿನಾ? ಮತ್ತು ಜನ ಓಟ್ ಹಾಕ್ತಾರೆ ಅವ್ರಿಗೆ? ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.